हिरेकोडिया जैन मुनिया अंत्य संस्कार इवत्तु नेरवेरिदे इवत्तु बेळग्गे पोस्टमार्टम एल्ल मुगिद नंतर देहवन्न हस्तांतर माडलागित्तु नंदी पर्वत आश्रमदल्लि जैन मुनि नंदी महाराजर अंत्यक्रिये नेरवेरिदे हिरेकोडिया जैन मुनि हत्ये प्रकरण नंदी पर्वत आश्रम जैन मुनि नंदी महाराजर अंत्यक्रिये नेरवेरिदे जैन संप्रदायदंते नेरवेरिदे अंत्यक्रिये अग्निस्पर्शवन्नु माडिदारे जैन मुनि अण्णन मग भीमगुंड उगारे अंत नंदी पर्वत आश्रम भक्तर आक्रंदन दृश्यदल्लि तावीग अदन्न गमनिसुत्ता इद्दीरा सामान्यवागि सल्लेखन व्रतवन्नु कैगोंडिरतक्कंत जैन मुनिगळन्नु ಅಂತ್ಯ ಸಂಸ್ಕಾರ ಮಾಡುವಂತಹ ರೀತಿ ಪದ್ಧತಿಗಳು ಬೇರೆ ಇರ್ತವೆ ಸೋ ಅದರ ಪ್ರಕಾರವೇ ಎಲ್ಲವನ್ನ ಕೂಡ ನೆರವೇರಿಸಲಾಗಿದೆ ಅಂತಕಂತದ್ದು ಕೊನೆಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಯಿತು ಅಗ್ನಿ ಸ್ಪರ್ಶ ಸಂದರ್ಭದಲ್ಲಿ ಆ ಚಿತೆಯ ಸುತ್ತಲೂ ಕೂಡ ಎಲ್ಲರೂ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡ್ತಾ ಇರತಕ್ಕಂತ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಾ ಇವತ್ತು ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶುರುವಾದಂತಹ ಅಂತ್ಯಕ್ರಿಯೆ ಪ್ರಕ್ರಿಯೆ ಈಗಷ್ಟೇ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಮೊನ್ನೆ 5ನೇ ತಾರೀಕು ಆಶ್ರಮದಿಂದ ಜೈನ ಮುನಿಗಳು ನಾಪತ್ತೆಯಾಗಿದ್ದರು ಅದಾದ ನಂತರ ಕಿಡ್ನಾಪ್ ಅಂದರು ಅದಾದ ನಂತರ ಅವತ್ತೇ ಅವರನ್ನು ಅವರ ಆಶ್ರಮದಲ್ಲೇ ವಿದ್ಯುತ್ತನ್ನು ಕೊಟ್ಟು ಅಂದರೆ ಕರೆಂಟ್ ಶಾಕ್ ಕೊಟ್ಟು ಕತ್ತು ಹಿಸುಕಿ ಅವರನ್ನ ಕೊಂದರು ಅಂತಕ್ಕಂಥದ್ದು ಅದಾದ ನಂತರ ದೇಹದ ಹುಡುಕಾಟಕ್ಕೆ ವಿಪರೀತ ಪ್ರಯಾಸಪಟ್ಟರು ನಿನ್ನೆ 10 ಗಂಟೆಗಳ ಹುಡುಕಾಟದ ನಂತರ ಕೊನೆಗೂ ಕೂಡ ಕೊಳವೆ ಬಾವಿಯಲ್ಲಿ ಜೈನ ಮುನಿಗಳ ಮೃತದೇಹ ಪತ್ತೆಯಾಗಿತ್ತು ಅದಾದ ನಂತರ ಬೆಳಗಾವಿಯ ಆಸ್ಪತ್ರೆಗೆ ದೇಹವನ್ನು ರವಾನೆ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ನಂತರ ಆಶ್ರಮದ ಸುಪರ್ದಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು ನೇರವಾಗಿ ಅಲ್ಲಿಂದ ಹಿರೇಕೋಡಿಗೆ ತಂದು ದೇಹವನ್ನು ಅಗ್ನಿಸ್ಪರ್ಶ ಮಾಡುವ ಮುಖಾಂತರ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಜೈನ ಮುನಿ ನಂದಿ ಮಹಾರಾಜರು ಚಿಕ್ಕ ವಯಸ್ಸು ಹಾಗೆ ನೋಡಕ್ಕೆ ಹೋದರೆ ಸಾಯುವಂತಹ ವಯಸ್ಸಲ್ಲ ಆದರೆ ಅವರು ಜೈನ ಮುನಿಗಳು ಸಾಮಾನ್ಯವಾಗಿ ಅವರಿಗೆ ಅವರ ತತ್ವದ ಆಧಾರದಲ್ಲಿ ಹೇಳೋದಾದರೆ ಜೈನ ಮುನಿಗಳಿಗೆ ಸ್ನೇಹಿತರೂ ಇರಲ್ಲ ಶತ್ರುಗಳೂ ಇರಲ್ಲ ಎಲ್ಲರನ್ನೂ ಸಮಚಿತ್ತದಿಂದ ಸಮಭಾವದಿಂದ ಕಾಣತಕ್ಕಂಥ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಾರೆ ಅದರಲ್ಲೂ ಪರಮ ಅಹಿಂಸಾವಾದಿಗಳು ಒಂದು ಸೊಳ್ಳೆಯನ್ನು ಕೂಡ ಹೊಡೆದು ಸಾಯಿಸಲ್ಲ ಅವರು ಅಷ್ಟು ಕಾರ್ಯತತ್ಪರತೆ ಮತ್ತು ತತ್ವನಿಷ್ಠೆಯನ್ನು ಹೊಂದಿರತಕ್ಕಂಥ ಕಠಿಣ ಸಲ್ಲೇಖನ ವ್ರತವನ್ನು ಮಾಡಿರ್ತಾರೆ ಅಂಥವರಿಗೆ ಯಾರು ಶತ್ರುಗಳಿದ್ದರು ಅಂತಂದರೆ ಅವರ ಆಶ್ರಮದ ಸುತ್ತಮುತ್ತಲೇ ಇದ್ದಂತಹ ವ್ಯಕ್ತಿ ನಾರಾಯಣ ಅಂತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಆ ನಾರಾಯಣ ಜೈನ ಮುನಿಗಳಿಗೆ ಹತ್ತಿರವಾದ ನಂತರ ಹಣಕಾಸಿನ ವ್ಯವಹಾರದಲ್ಲಿ ಈ ಥರ ದ್ವೇಷ ಬೆಳೆಸ್ಕೊಂಡು ಹತ್ಯೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಶಾಸನದ ಒಂದು ಅದ್ಭುತ ಸೂರ್ಯವನ್ನು ಅಸ್ತ ಆಯಿತು ಈಗ ನಮ್ಮ ಕಾಮಕುಮಾರ ನಂದಿ ಆಚಾರ್ಯ ಮಹಾರಾಜರದ ಅಂತ್ಯ ಸಂಸ್ಕಾರ ವಿಧಿವನ್ನು ಸಂಪನ್ನ ಆಯಿತು ಆದರೆ ಎಲ್ಲ ಶ್ರಾವಕ ಶ್ರಾವಿಕೆಯರಿಗೂ ಒಂದು ಸೂಚನೆ ಏನಂದ್ರೆ ನಾಳೆ ಸರಿಯಾಗಿ 10 ಗಂಟೆಗೆ RD ಹೈಸ್ಕೂಲಿಂದ ಮುಖ ಮೋರ್ಚಾ ನಮ್ಮ ಮನವಿಯನ್ನು ಕೊಡಬೇಕು ಸರ್ಕಾರ ತನಕ ಮುಟ್ಟಬೇಕಂತ ತಾವೆಲ್ಲರೂ ಜೈನ ಸಮಾಜ ಆಗಲಿ ತಾವೆಲ್ಲರೂ 10 ಗಂಟೆಗೆ ಚಿಕ್ಕೋಡಿಯಲ್ಲೇ RD ಸ್ಕೂಲಲ್ಲೇ ಸೇರಬೇಕು ಅಲ್ಲಿಂದ ಪೂಜ್ಯ ಆಚಾರ್ಯ ಮಹಾರಾಜರ ಮೇಲಿನ ಆಘಾತ ಆಗಿದೆ ಅಂಥ ಆಘಾತ ಮುಂದಿನ ಯಾವ ಕಾಲಕ್ಕೆ ಆಗಬಾರ್ದಂತ ಭಾವನೆಯನ್ನು ತಗೊಂಡ ತಾವೆಲ್ಲರೂ ಜೈನ ಸಮಾಜದವರು ನಾಳೆ ಮುಂಜಾನೆ 10 ಗಂಟೆಗೆ
ಸರಿಯಾಗಿ ಆರ್ ಡಿ ಸ್ಕೂಲಲ್ಲಿ ಬರಬೇಕು. ಅಲ್ಲಿಂದ ನಾವು ಮನವಿಯನ್ನು ತಗೊಂಡ ಮೌನದಿಂದ ತಾವು ಎಲ್ಲರೂ ಗೌರ್ಮೆಂಟ್ ತನಕ ಮೂಡಿಸ್ಬೇಕಂತ ಭಾವನೆಯನ್ನು ತಗೊಂಡ. ನಮ್ಮ ಸಮಾಜ ಜೈನ ಸಮಾಜ ಅಹಿಂಸಾ ಪ್ರಿಯ ಸಮಾಜ, ಯಾವುದು ತರ ಅವ್ರ ಗದ್ದಲ ಏನು ದಂಗೆ ಹಿಂಗೆ ಏನೂ ಮಾಡಂಗಿಲ್ಲ. ಶಾಂತವಾಗಿ ನಾವು ಈ ಮನವಿಯನ್ನು ಸರ್ಕಾರ ತನಕ ಮುಟ್ಟಿಸ್ತೇವೆ. ಯಾಕೆ ಮುಟ್ಟಿಸ್ತಾ ಇದ್ದೀವಿ ಅಂದ್ರೆ ಜೈನ ಸಮಾಜ ಶಾಂತತಾ ಪ್ರಿಯ ಸಮಾಜ, ಆ ಸಮಾಜದಲ್ಲೇ ಇಂಥ ಘಟನೆಯನ್ನು ಆಗಬಾರ್ದಾಗಿತ್ತು. ಆದರೆ ಕೂಡ ನಮ್ಮ ಆಚಾರ್ಯ ಮಹಾರಾಜರ ಮೇಲೆ ಮತ್ತು ನಮ್ಮ ಸಮಾಜ ಮೇಲೆ ದೊಡ್ಡ ಆಘಾತವನ್ನಾಗಿದೆ, ಸಂಕಟವನ್ನು ಬಂದಿದೆ. ಆ ಸಂಕಟ ಮುಂದಿನ ಕಾಲದಲ್ಲಿ ಯಾವಾಗಲೂ ಬರಬಾರ್ದು. ನಮ್ಮ ಸಮಾಜ ಅಷ್ಟೇ ಅಲ್ಲ, ಉಳಿದು ಯಾವುದು ಸಮಾಜದಲ್ಲಿ ಹಿಂಗಲ್ಲ ಆಗಬಾರ್ದಂಥ ಭಾವನೆಯಿಂದ ನಾವು ಮುಖಮೋರ್ಚೆಯಿಂದ ಭಗವಾನ್ ಮಹಾವೀರರ ಅನುಯಾಯಿ ನಾವೆಲ್ಲರೂ ಮುಖಮೋರ್ಚೆಯಿಂದ ಮೌನದಿಂದ ಈ ಅರ್ಜಿವನ್ನು ಕೊಟ್ಟ. ಮತ್ತು ಈಗ ನೋಡ್ರಿ, ಪೊಲೀಸ ಶಾಸಕರು ಎಲ್ಲರೂ ನಮ್ಮ ಈ ಸಮಾಜಕ್ಕೆ ಈ ಕಾರ್ಯಕ್ಕೆ ತಾವು ಎಲ್ಲರೂ ಅತ್ಯಂತ ಕಷ್ಟಪಟ್ಟು ತಮ್ಮ ಕಾರ್ಯವನ್ನು ನೆರವೇರಿಸಿದ್ರಿ. ಅದಕ್ಕೆ ನಾವು ಎಲ್ಲ ಸ್ವಾಮಿಗಳ ವತಿಯಿಂದ ತುಂಬ ಆಶೀರ್ವಾದ ಇದೆ. ಪೊಲೀಸ್ದವರು ಭಾಳಷ್ಟು ಸಹಕಾರ ನಮಗೆ ನೀಡಿದ್ದಾರೆ. ಅದಕ್ಕೆ ಅವ್ರಿಗೂ ನಿಷ್ಪಕ್ಷಪಾತಪನ್ನೇ ನೀವು ಎಲ್ಲ ಇನ್ನಿನ ಮುಂದಿನ ಚಟುವಟಿಕೆ ಕಾರ್ಯಗಳನ್ನು ನೀವು ಮಾಡಿಸ್ಬೇಕು ಅಂತ ಭಾವನೆ ಇದೆ. ಮತ್ತು ನಮಗೆಲ್ಲರಿಗೂ ನ್ಯಾಯ ಸಿಗಲಿ ಅಂತ ಭಾವನೆ ಇದೆ. ಮುಂದಿನ ಜಿನಶಾಸನದಲ್ಲೇ ನಮ್ಮ ಜಿನಶಾಸನ ಆಬಾಧಿ ತೀರಲಿ ಅಂತ ಭಾವನೆ. ಮತ್ತು ಮುಂದಿನ ಕಾಲದಲ್ಲಿ ಇಂಥ ಘಟನೆ ಆಗಬಾರ್ದು, ಅದಕ್ಕೆ ಸರ್ಕಾರ ಒಳ್ಳೆಯವನ್ನು ಕಾಲು ಹೆಜ್ಜೆಯನ್ನು ಇಡಬೇಕು.